ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ ಅಂದರೆ ಅಫ್ಕೋರ್ಸ್ ತುಂಬಾ ಅರ್ಲಿ ಮಾರ್ನಿಂಗ್ ಆಗಿರುತ್ತೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನೀವೆಲ್ಲರೂ ಜಾಸ್ತಿ ರಿಕ್ವೆಸ್ಟ್ ಮಾಡಿದ್ದಾರ ನನ್ನ ವರ್ಕೌಟ್ ರೊಟೀನ ತೋರಿಸ್ತೀನಿ. ಒಂದು 4:35 ನಾನು ರೆಡಿಯಾಗಿ ಓಡ್ತೀನಿ. ಒಂದು ಅಟ್ಲೀಸ್ಟ್ 7-8 ಕಿಲೋಮೀಟರ್ ಅದಾದಮೇಲೆ ವೇಟ್ ಟ್ರೈನಿಂಗ್ ಮಾಡ್ತೀನಿ. ಇವತ್ತು ಸ್ವಲ್ಪ ಲೇಟ್ ಆಯಿತು ಬಿಕಾಸ್ ತುಂಬಾ ಹೊರಗಡೆ ಚಳಿ ಇರೋದ್ರಿಂದ ನನಗೆ ಎದ್ದಳಕ್ಕಾಗಲಿಲ್ಲ ಆ್ಯಂಡ್ ರಾತ್ರಿ ಸಿಕ್ಕಾಬಿಟ್ಟು ಡಿಸ್ಟರ್ಬ್ ಸ್ಲೀಪ್ ಆಗಿತ್ತು. ಬಟ್ ಈಗ ಸದ್ಯಕ್ಕೆ 5:37 ಕಾಣುತ್ತಾ. ಎಸ್, ಬ್ಲ್ಯಾಕ್ ಕಾಫಿ ಕುಡ್ದು ಆಯಿತು ನಂದು. ಆಲ್ಮೋಸ್ಟ್ 10 ಮಿನಿಟ್ಸ್ ಆಯಿತು. ವರ್ಕೌಟ್ ಶುರು ಮಾಡೋಕ್ಕೂ ಮುಂಚೆ ಒಂದು 15 ಮಿನಿಟ್ಸ್ ಮುಂಚೆ ಬ್ಲ್ಯಾಕ್ ಕಾಫಿ ಕುಡಿತೀನಿ ನಾನು. ಡಿಕಾಕ್ಷನ್ನು ನೀರು ಚೆನ್ನಾಗಿ ಬಿಸಿ ಮಾಡಿಕೊಂಡು ಜಸ್ಟ್ ಪ್ಲೇನ್ ಅಷ್ಟೇ ಕುಡಿಯೋದು. ಶುಗರ್ಗೆ ಗರಿ ಏನು ಹಾಕ್ಕೊಳ್ಳಲ್ಲ. ದಟ್ಸ್ ಹೌ ಐ ಸ್ಟಾರ್ಟ್ ಮೈ ಡೇ. ಒಳ್ಳೆ ಎನರ್ಜಿ ಕೊಡುತ್ತೆ ನಂಗೆ ವರ್ಕೌಟ್ ಮಾಡೋಕ್ಕೆ. ಇಲ್ಲೇ ಮಾತಾಡ್ಕೊಂಡು ನಿಂತರೆ ವರ್ಕೌಟ್ ಮಾಡೋಕ್ಕಾಗಲ್ಲ, ಲೇಟ್ ಆಗುತ್ತೆ ಬಿಕಾಸ್ 6:30 ನನ್ನ ಟ್ರೈನರ್ ಬರ್ತಾರೆ. ಸೊ ಎಸ್, ಲೆಟ್ಸ್ ಸ್ಟಾರ್ಟ್. ಇನ್ನೂ 4 ರೌಂಡ್ ಬಾಕಿ ಇದೆ. ಸೊ ಸೊ ಆಲ್ಮೋಸ್ಟ್ 8 ಕಿಲೋಮೀಟರ್ಸ್ ಕ್ರಾಸ್ ಆಯಿತು. 8 ಕಿಲೋಮೀಟರ್ಸ್ ಮುಗಿಸ್ದೆ. ಇವತ್ತು ನನ್ನ ಟ್ರೈನರ್ ಪವಿ ಅವರು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದಿದ್ದಕ್ಕೆ ನನಗೆ 8 ಕಿಲೋಮೀಟರ್ಸ್ ವೇಟ್ ಟ್ರೈನಿಂಗ್ ಮುಂಚೆನೇ ಮಾಡ್ಕೊಂಡಿದ್ದು ಒಳ್ಳೆಯದಾಯಿತು. ಇಲ್ಲಾಂದರೆ ವೇಟ್ ಟ್ರೈನಿಂಗ್ ಆದಮೇಲೆ ಇನ್ನು ಮಿಕ್ಕಿದ್ದೇನಿರುತ್ತೆ ಅದನ್ನು ಕಂಪ್ಲೀಟ್ ಮಾಡ್ಕೋತಿದ್ದೆ. ಇಲ್ಲಾಂದರೆ ವಾಕ್ ಮಾಡಿಕೊಂಡು ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೆ. ಓಡ್ತಾ ಓಡ್ತಾ ಬಿಟ್ವೀನ್ 2 ಬ್ರೇಕ್ ತೊಗೊಳ್ತೀನಿ. ಆಗ ಅಂದರೆ ವಾಟರ್ ಬ್ರೇಕ್ ಅಂತ, ಒಂದು 2-2 ನಿಮಿಷ ಮಧ್ಯದಲ್ಲಿ ತೊಗೊತೀನಿ ಅಷ್ಟೇ. ಅದು ಬಿಟ್ಟರೆ ಜಾಸ್ತಿ ಬ್ರೇಕ್ಸ್ ಇಲ್ಲ. ಸೊ ಈಗ ನೀರು ಕುಡಿದ್ಬಿಟ್ಟು ಸ್ವಲ್ಪ ಅವ್ರು ಬಂದಾಗ ಕಾಲ್ ಮಾಡ್ತಾರೆ. ಅಲ್ಲಿವರೆಗೂ ಇಲ್ಲಿ ಕುತ್ಕೊಂಡು ಆರಾಮಾಗೆ. ತಣ್ಣಗಿದೆ ವೆದರು, ಗಾಳಿ ಚೆನ್ನಾಗಿ ಬರ್ತಾ ಇದೆ. ಸೊ 5 ಮಿನಿಟ್ಸ್ ಕೂತು ಆಮೇಲೆ ವೇಟ್ ಟ್ರೈನಿಂಗ್ ಹೋಗ್ತೀನಿ. ಈಗ ಮಾಡಿದ್ದು ಲ್ಯಾಟ್ ಪುಲ್ ಡೌನು,
ಇದಕ್ಕೆ ಲ್ಯಾಟ್ಸ್ ಅಂತ ಹೇಳ್ತಾರೆ, ಲ್ಯಾಟಿಸ್ಮಸ್ ಡಾರ್ಸಿ ಅಂತ. ಸೊ ಈಗ ಪುಲ್ ಮಾಡಿರೋದು ಲ್ಯಾಟ್ಮಸ್ ಇದೆ. ಸೊ ಈಗ ನೆಕ್ಸ್ಟ್ ಬಂದವರು ಸೀಟೆಡ್ ರೋಯಿಂಗ್ ಅಂತೇಳಿ, ಅದು ರಾಂಗ್ ಬಾಡಿ. ಸೊ ಟೋಟಲ್ ಬ್ಯಾಕ್ ಇರುತ್ತೆ, ಮೇಜರ್ ಮಸಲ್ ರಾಂಗ್ ಬಾಡಿಗೆ. ಸೊ ನೆಕ್ಸ್ಟ್ ಅದು ಮಾಡ್ತೀವಿ. ವರ್ಕೌಟ್ ಆಯ್ತು, ಬ್ಯಾಕ್ ಮಸಲ್ ಫ್ಲೆಕ್ಸ್ ಮಾಡಿ ಒಂದ್ಸಲ. ಇದನ್ನು ಓಪನ್ ಮಾಡಿ ಲ್ಯಾಟ್ಸ್. ಹಾಂ, ಇವತ್ತು ಬ್ಯಾಕ್ ಮಾಡಿದ್ವಿ, ಚೆಸ್ಟ್ ಮಾಡಿದ್ವಿ ವರ್ಕೌಟು. ಯೂಶಲಿ ಎರಡೆರಡು ಮಸಲ್ ನಂಗೆ ಟ್ರೈನ್ ಮಾಡ್ತಿದ್ದಾರೆ ಈಗ, ಒಂದು ತಿಂಗಳಿಂದ. ಹಾಂ, ಎರಡೆರಡು ಮಸಲ್ ಟ್ರೈನ್ ಮಾಡ್ತಿದ್ದಾರೆ. ಯಾ, ಇಷ್ಟೇ, ಇಷ್ಟು ಮುಗೀತು. ಇಷ್ಟು ಮಾಡಿದ್ರೆ ಎಲ್ಲ ಎರಡೆರಡು ಸೆಟ್ ಮಾಡಿರೋದು. ಆ್ಯಂಡ್ ಪ್ರತಿ ಮೂರು ಸೆಟ್ ಇದೆ, ಒಂದೊಂದು ಎರಡು ಸೆಟ್ ಇದೆ. ಬಟ್ ಎವ್ರಿ ಸೆಟ್ ಆದಮೇಲೆ, ಅನೇ ಒಂದೊಂದೇ ಒಂದೊಂದು ಮಸಲ್ ಟ್ರೈನ್ ಮಾಡಾದ್ಮೇಲೆ 30 seconds ಬ್ರೇಕ್, ಒಂದು 20-30 seconds ಬ್ರೇಕ್ ಹಾಂ ತೊಗೊಳ್ಳೇಬೇಕು ನೆಕ್ಸ್ಟ್ ಸೆಟ್ಟಿಗೆ ಹೋಗೋಕ್ಕೆ ಮುಂಚೆ. ಆ್ಯಂಡ್ ನೀರು ಸಿಪ್ ಮಾಡ್ತಾ ಇರೋದು, ವಾಟರ್ ಸಿಪ್ ಮಾಡ್ತಾರೆ. ಯಾಕಂದರೆ ವರ್ಕೌಟ್ ಮಾಡ್ತಾ ನೀವು ಸ್ವೆಟ್ ಔಟ್ ಆಗ್ತಾ ಇರ್ತೀರ, ಡಿಹೈಡ್ರೇಟ್ ಆಗ್ತಾ ಇರ್ತೀರ ಬಾಡಿ. ಸೊ ಅದಕ್ಕೆ ಸ್ವಲ್ಪ ತುಂಬ ನೀರು ಕುಡಿದ್ರೆ ಸ್ವಲ್ಪ ಒಂದು ಚೂರು ವಾಟರ್ ಸಿಪ್ ಮಾಡ್ತಾ ಇರಬೇಕಷ್ಟೇ. ಆ್ಯಂಡ್ ಇವ್ರು ಆ್ಯಕ್ಚುಲಿ ಅವ್ರು ಸೋಷಿಯಲ್ ಮೀಡ್ಯಾದಲ್ಲಿ ಏನೋ ಹಾಕ್ಕೊಳ್ಳಲ್ಲ, ಟ್ರೈನ್ ಮಾಡ್ತಾರೆ ಯಾರಿಗೂ ಗೊತ್ತಿಲ್ಲ. ಆ್ಯಂಡ್ ನಾನು ಇವತ್ತರಿಗೂ ಹೇಳಿಲ್ಲ, ಇದೆ ಫಸ್ಟ್ ಟೈಮ್ ಪವಿನ್ ತೋರಿಸ್ತಾರೆ ಅದನ್ನ. ಸೊ ಒಂದು ಹುಡುಗಿ ಜೊತೆ ಟ್ರೈನ್ ಮಾಡೋಕ್ಕೆ ಖುಷಿ ಆಗುತ್ತೆ. ಯಾಕಂತ ಅಂದರೆ ಏನೇ ಪರ್ಸ್ನಲ್ ವಿಚಾರ ಇದ್ದರೂ ಕರೆಕ್ಟಾಗಿ ಅವ್ರಿಗೆ ಹೇಳ್ಬೋದು. ಆ್ಯಂಡ್ ಇವರು ಸ್ಟ್ರಿಕ್ಟಾಗಿ ಏನಿಲ್ಲ, ರೈಸ್ ಕೊಡಲ್ಲ ಅಂತ ಎಷ್ಟೊಂದು ಜನ ಅಂದ್ಕೊಂಡಿದ್ರು. ನಂಗೆ ಎರಡು ಮೀಲ್ ರೈಸ್ ಕೊಟ್ಟಿದ್ದಾರೆ ಪವಿ. ಸೊ
ರೈಸ್ ತಿನ್ನಬಾರ್ದು ಆ ಥರದ ರೈಸ್ ತಿನ್ನಬಾರ್ದು ಅನ್ನೋರಿಗೆ ಒಂದು ಪಾಯಿಂಟ್ ಇರೋದು ಆ್ಯಕ್ಚುಲಿ ಸೊ ಗೊತ್ತಿಲ್ಲದವರೇ ಇದ್ರ ಬಗ್ಗೆ ಹೇಳೋದು ರೈಸ್ ತಿನ್ನಬಾರ್ದು ಕಾಪ್ಸ್ ತಿನ್ನಬಾರ್ದು ಅಂತ ಕಾಪ್ಸ್ ಅಂದರೆ ಮೇನ್ ಸೋರ್ಸ್ ಆಫ್ ಎನರ್ಜಿಗೆ ಕಾಪ್ಸಲ್ಲೇ ಇರುತ್ತೆ ಸೊ ನೆಕ್ಸ್ಟ್ ಡೇ ಲಿಫ್ಟ್ ಮಾಡಬೇಕು ಅಥವಾ ನಿಮ್ಮದು ರೆಗ್ಯುಲರ್ ವರ್ಕೌಟ್ ಅಥವಾ ಆ್ಯಕ್ಟಿವಿಟೀಸ್ ಮಾಡಬೇಕು ಅಂದರೆ ನಿಮಗೆ ಎನರ್ಜಿ ಬೇಕು ಎನರ್ಜಿ ಎಲ್ಲಿಂದ ಡಿಸರ್ವ್ ಆಗುತ್ತೆ ಐ ಮೀನ್ ಡಿರೈವ್ ಆಗುತ್ತೆ ಕಾಪ್ಸಿಂದನೇ ಸೊ ಕಾಪ್ಸ್ ಯಾವುದೇ ಫಾರ್ಮಲ್ಲಿ ಅಂದರೆ ರೈಸು ಚಪಾತಿ ಓಟ್ಸ್ ಎನಿ ಫಾರ್ಮ್ ಆಫ್ ಕಾಪ್ಸ್ ಸ್ವೀಟ್ ಪೊಟ್ಯಾಟೊ ಪೊಟ್ಯಾಟೊ ಎಲ್ಲ ತಿನ್ಬೋದು ಸೊ ಕಾಪ್ಸ್ ಬೇಕೇ ಬೇಕು ಯಾರೇ ಹೇಳಿದರೂ ಕಾಪ್ಸ್ ಬೇಡ ತಿನ್ನಬಾರ್ದು ರೈಸ್ ಒಂದು ಚೂರು ಟೇಸ್ಟ್ ಅಂದರೆ ತಿನ್ನಲೇಬಾರ್ದು ನಿಮ್ಮ ಡಯಟಲ್ಲಿ ಇರಬಾರ್ದು ಅಂತ ಹೇಳಿದರೆ ಐ ಥಿಂಕ್ ದೇ ಆರ್ ನಾಟ್ ದಿ ರೈಟ್ ಕೋಚ್ ಸೊ ನೀವು ಕರೆಕ್ಟಾಗಿ ನೋಡಿ ನಿಮ್ಮ ನಿಮ್ಮ ಬಾಡಿಗೆ ನಿಮ್ಮ ವೇಟಿಗೆ ನಿಮ್ಮ ಏಜ್ಗೆ ಸೊ ನಿಮ್ಮ ಲೈಫ್ ಸ್ಟೈಲ್ಗೆ ಸೆಟ್ ಆಗೋ ಥರ ಡಯಟ್ ಫಾರ್ಮ್ ಮಾಡಬೇಕು ಸುಮ್ಮನೆ ಎಲ್ರಿಗೂ ಒಂದೇ ಥರ ಡಯಟ್ ಕೊಟ್ಟರೆ ಅದು ವರ್ಕ್ ಆಗೋದಿಲ್ಲ ಎಲ್ಲ ಬಾಡಿಗೂ ಎಲ್ಲ ಬಾಡಿ ಡಿಫ್ರೆಂಟ್ ಆಗಿರುತ್ತೆ ಸೊ ಕರೆಕ್ಟಾಗಿ ನೋಡಿ ರೈಸ್ ಅಂದರೆ ರೈಸ್ ಅನ್ನೋಕ್ಕಿಂತಲೂ ಕಾಪ್ಸ್ ಬಾಡಿಗೆ ವೆರಿ ಇಂಪಾರ್ಟೆಂಟ್ ಯಾಕಂದರೆ 60% ಆಫ್ ಯುವರ್ ಡಯಟಲ್ಲಿ ಅಂದರೆ 100% ಡಯಟ್ ತೊಗೊಂಡು ಮಾಡಿದರೆ ಸೊ 60% ಆಫ್ ಯುವರ್ ಡಯಟ್ ಶುಡ್ ಹ್ಯಾವ್ ಅ ಕಾಪ್ಸ್ ಸೊ ಕಾಪ್ಸ್ ವೆರಿ ಇಂಪಾರ್ಟೆಂಟ್ ಯಾ ಆ್ಯಕ್ಚುಲಿ ಹೌದು ಕಾಪ್ಸ್ ಇಂಪಾರ್ಟೆಂಟ್ ನಾನು ಅದಕ್ಕೆ ಡಯಟ್ ಯೂಶ್ವಲಾಗಿ ಕೇಳೋದಾಗ ಕೊಡಲ್ಲ ಬಿಕಾಸ್ ಪವಿ ಹೇಳಿದಾಗೆ ಎವ್ರಿ ಬಾಡಿ ಅಂದರೆ ಪ್ರತಿ ಬಾಡಿನೂ ಡಿಫ್ರೆಂಟ್ ಆಗಿರುತ್ತೆ ಆ್ಯಂಡ್ ಪ್ರತಿ ಬಾಡಿಗೂ ಪ್ರತಿ ಫುಡ್ಡು ಡಿಫ್ರೆಂಟ್ ಆಗಿ ಅಡ್ಜಸ್ಟ್ ಆಗುತ್ತೆ ಸೊ ನನಗೆ ಅದು ನಿಮಗೆ ಆಗದೆ ಇರ್ಬೋದು ನಿಮ್ಮ ಬಾಡಿ ಟೈಪ್ ಏನಂತ ಅರ್ಥ ಮಾಡಿಕೊಂಡು ಡಯಟ್ನ ನಿಮ್ಮ ಡಯಟಿಷಿಯನ್ ಹತ್ರ ಅಥವಾ ಟ್ರೈನರ್ ಹತ್ರ ಯಾರ ಹತ್ರ ಅವ್ರು ತೊಗೊಳ್ಳಿ ಸೊ ಎಸ್ ದಟ್ಸ್ ಇಟ್ ಫಾರ್ ಟುಡೇ ಈಗ ಮನೆಗೆ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡೋಕೆ ಸಿಕ್ಕಿ ಮೂರು ಜಿಮ್ಮಿಂದ ವಾಪಸ್ ಬಂದೆ ವಾಪಸ್ ಬಂದು ಇಮ್ಮಿಡಿಯೇಟ್ ನಾನು ಬ್ರೇಕ್ಫಾಸ್ಟ್ನ ತಿಂತೀನಿ ಇಲ್ಲಿ ಆಲ್ರೆಡಿ ಮನೆಯಲ್ಲಿ ಎಳ್ನೀರು ಇತ್ತು ಅಂದ್ಬಿಟ್ಟು ಎಳ್ನೀರು ಮೂರು ಬಾಳೆಹಣ್ಣು ಏಲಕ್ಕಿ ಬಾಳೆಹಣ್ಣು ಚಿಕ್ಕ ಚಿಕ್ಕ ತೊಗೊಂಡಿದ್ದೀನಿ ಆಲ್ಮೋಸ್ಟ್ ಈಗ ಓಟ್ಸ್ ಹಾಕೋತಾ ಇದ್ದೀನಿ ಎರಡು ದೊಡ್ಡ ಸ್ಪೂನಲ್ಲಿ ಓಟ್ಸ್ ಹಾಕೊಳ್ತೀನಿ ಐದು ಬಾದಾಮಿ ಐದು ಗೋಡಂಬಿ ಹಾಕ್ಕೊಳ್ತೀನಿ ಆ್ಯಂಡ್ ಫೈನಲಿ ಪ್ರೋಟೀನ್ ಪೌಡರ್ ಇದು ಕಾರ್ಮೇಸಿಯವರ ಪ್ರೋಟೀನ್ ಆ್ಯಂಡ್ ಹರ್ಬ್ಸ್ ಆಲ್ಮೋಸ್ಟ್ ಅರ್ಧ ಖಾಲಿಯಾಗಿದೆ ಅವ್ರು ನನಗೆ ಕಳಿಸ್ಕೊಟ್ಟಿದ್ದು ಯಾವಾಗ ಸಿಕ್ಸ್ ಡೇಸ್ ಆಯಿತು ಸೊ ಒನ್ ಸ್ಕೂಪ್ ಪ್ರೋಟೀನ್ ಪೌಡರ್ ಸ್ಮೂದಿ ರೆಡಿ ಯೂಶಲಿ ಏನಂತ ಅಂದರೆ ನೀವು ವೆಯ್ಟ್ ಟ್ರೈನಿಂಗ್ ಎಲ್ಲ ಮಾಡ್ತಾಯಿದ್ರೆ ವರ್ಕೌಟ್ ಆಗಿದ ತಕ್ಷಣ ಅಂದರೆ ಇಮ್ಮಿಡಿಯೇಟ್ ಲೈಕ್ ವಿದ್ ಇನ್ 5 or 10 minutes ನೀವು ಪ್ರೋಟೀನ್ ಇಂಟೇಕ್ ಮಾಡಲೇಬೇಕು ಬಟ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನನಗೆ ಸಿಕ್ಕಾಪಟ್ಟೆ ಫೇವ್ರೇಟ್ ಆ್ಯಂಡ್ ತಿಂಗಳುಗಳೇ ಆಗೋಗಿದೆ ಇಡ್ಲಿ ಚಪಾತಿ ದೋಸೆ ಈ ಥರದ್ದೆಲ್ಲ ತಿಂದು ತಿನ್ನೋದೇ ಇಲ್ಲ ನಾನೇನೂ ಇಟ್ಸ್ ಆಲ್ವೇಸ್ ಮೈ ಸ್ಮೂದಿ ನನಗೆ ಆಲ್ರೆಡಿ ಮಾರ್ನಿಂಗ್ ರನ್ ಆಯಿತು ಅದಾದಮೇಲೆ ವೇಟ್ ಟ್ರೈನಿಂಗ್ ಆಯಿತು ಅದಾದಮೇಲೆ ಸ್ವಲ್ಪ ಸ್ಟ್ರೆಚಸ್ ಮಾಡಿಬಿಟ್ಟು ಮನೆಗೆ ಬಂದಿದ್ದು ಒಂದು 5 minutes ತೊಗೊಂಡೆ ಸ್ಟ್ರೆಚಸ್ ಮಾಡೋಕ್ಕೆ ಇಮ್ಮಿಡಿಯೇಟ್ ಬಂದು ನಾನು ಬ್ರೇಕ್ಫಾಸ್ಟ್ ಮಾಡ್ಕೊಳ್ತೀನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕೆ ಹೋಗಲ್ಲ ಬಿಕಾಸ್ ಪ್ರೋಟೀನ್ ಇಂಟೇಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ 5-10 minutes ನಂದು ಸ್ಮೂದಿ ಮುಗ್ದೋಗುತ್ತೆ ಅದಾದಮೇಲೆ ಬೇರೆ ಏನೇ ಕೆಲಸ ಇದ್ದರೂ ಮಾಡ್ತೀನಿ ಸೊ ಒಂದ್ಸಲ ಅಂದರೆ ಒಂದ್ಸಲ ಪ್ಲಾಂಟ್ ಬೇಸ್ಡ್ ಅಂದರೆ ವೀಗನ್ ಪ್ರೋಟೀನ ಟ್ರೈ ಮಾಡಿ ನನಗೆ ತುಂಬಾ ಐ ಹ್ಯಾಡ್ ಅ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ದೆನ್ ನನಗೆ ಕಾರ್ಮೇಸಿ ಅವ್ರು ಅಪ್ರೋಚ್ ಮಾಡಿ ಏನೋ ನಾವು ಹೊಸದೊಂದು ಲಾಂಚ್ ಮಾಡ್ತಾ ಇದ್ದೀವಿ ಯು ನೋ ಡ್ಯೂ ವಾಂಟ್ ಟ್ರೈ ಅಂದಾಗ ಒಂದ್ಸಲ ಅನ್ನಿಸ್ತು ಬೇಕಾ ಮತ್ತೆ ಪ್ಲಾಂಟ್ ಪ್ರೋಟೀನನ್ನು ಟ್ರೈ ಮಾಡೋದು ಅಂತ ದೆನ್ ಐ ಥಾಟ್ ಏನೋ ಒಂದ್ಸಲ ಸುಮ್ಮನೆ ಲೆಟ್ ಮೀ ಗಿವ್ ಇಟ್ ಅ ಟ್ರೈ ಟ್ರೈ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಒಂದಿನ ಟ್ರೈ ಮಾಡೋಣ ಇಷ್ಟ ಆಗಲಿಲ್ಲ ಅಂತ ಅಂದರೆ ಬೇಡ ಯೂಸ್ ಮಾಡೋದು ಅಂತ ಅಂದ್ಕೊಂಡೆ ಒಂದು ಅಂದರೆ ಅವರು ಈ ಚಿಕ್ಕ ಡಬ್ಬನೂ ಕಳಿಸ್ಕೊಟ್ರು ಆ್ಯಂಡ್ ಈ ದೊಡ್ಡ ಡಬ್ಬನೂ ಕಳಿಸ್ಕೊಟ್ರು ಇದನ್ನು ಯೂಸ್ ಮಾಡ್ತಾ ಇದೀನಿ ಎರಡು ಸ್ಕೂಪ್ ಇದೆ ಆದರೆ ಆಗೋಯ್ತು ಐ ಥಿಂಕ್ ನಾಳೆ ಸಂಜೆ ಒಂದು ಸ್ಕೂಪ್ ತೊಗೊಳ್ತೀನಿ ನಾಳೆ ಬೆಳಗ್ಗೆ ಒಂದು ಸ್ಕೂಪ್ ತೊಗೊಳ್ತೀನಿ ಆದರೆ ಮುಗಿದೋಗುತ್ತೆ ಇದು ದಿಸ್ ಇಸ್ ಕಾರ್ಮೇಸಿ 100% ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಆ್ಯಂಡ್ ಹರ್ಬ್ಸ್ ಫಾರ್ ವಿಮೆನ್ ಇದು ಹೆಣ್ಮಕ್ಳಿಗೆ ಹೆಲ್ಪ್ಸ್ ಬೂಸ್ಟ್ ಮೆಟಬಾಲಿಸಮ್ ಇಂಪ್ರೂವ್ ಎನರ್ಜಿ ಆ್ಯಂಡ್ ಮ್ಯಾನೇಜ್ ಅ ಹೆಲ್ದಿ ಲೈಫ್ ಸ್ಟೈಲ್ ಇದರಲ್ಲಿ ಯಾವುದೇ ಶುಗರ್ನ ಆ್ಯಡ್ ಮಾಡಿಲ್ಲ ನೋ ಟ್ರಾನ್ಸ್ಫ್ಯಾಟ್ ನೋ ಕೊಲೆಸ್ಟ್ರಾಲ್ ನೋ ಗ್ಲೂಟೆನ್ ಆ್ಯಂಡ್ ನಾನು ಒಂದು ಸ್ಕೂಪ್ ಏನು ಸ್ಮೂದಿಗೆ ಹಾಕ್ಕೊಂಡಲ್ಲ ಆ ಒಂದು ಸ್ಕೂಪಲ್ಲಿ ಕ್ಲೀನ್ 24 grams ಪ್ರೋಟೀನ್ ಸಿಗುತ್ತೆ ಸೊ ಬೆಳಗ್ಗೆನೆ ನಿಮಗೆ ಅ ಗುಡ್ ಅಮೌಂಟ್ ಆಫ್ ಪ್ರೋಟೀನ್ ಒಂದು ಸ್ಕೂಪ್ ಪ್ರೋಟೀನ್ ಪೌಡರಲ್ಲಿ ಸಿಗುತ್ತೆ
ಆ್ಯಂಡ್ ಇದರಲ್ಲಿ ಬೊಟಾನಿಕಲ್ ಹರ್ಬ್ಸ್ನ ಯೂಸ್ ಮಾಡ್ಯಾರೆ, ಪಿ ಪ್ರೋಟೀನ್, ಮಲ್ಟಿವೈಟಮಿನ್ಸ್, ಮಿನರಲ್ಸ್ ಪೌಡರ್, ಇದೆಲ್ಲದರ ಜೊತೆಗೆ ಇನ್ನೊಂದು ಏನು ಅಂತ ಅಂದರೆ 100% ಪ್ಲಾಂಟ್ ಬೇಸ್ಡ್ ಪಿ ಪ್ರೋಟೀನ್ ಅಂತ ನಾನು ನಿಮಗೆ ಹೇಳಿದೆ. ಟರ್ಮರಿಕ್ ಯೂಸ್ ಮಾಡ್ಯಾರೆ, ತುಳಸಿ ಯೂಸ್ ಮಾಡ್ಯಾರೆ, ಶತಾವರಿ ಯೂಸ್ ಮಾಡ್ಯಾರೆ, ಗ್ರೀನ್ ಟೀ, ಆಸ್ಪರಗಸ್, ಫ್ಲ್ಯಾಕ್ಸ್ ಸೀಡ್ಸ್, ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಇದರಲ್ಲಿದೆ. ದಿಸ್ ಇಸ್ ಪ್ರೋಟೀನ್ ಆ್ಯಂಡ್ ಹರ್ಬ್ಸ್. ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ನಮ್ಮ ಹೆಲ್ತ್ನ ಇಂಪ್ರೂವ್ ಮಾಡೋದಕ್ಕಿರ್ಬೋದು, ನಮ್ಮ ಡೈಜೆಷನ್ನ ಇಂಪ್ರೂವ್ ಮಾಡೋದಕ್ಕಿರ್ಬೋದು, ಮೆಟಬಾಲಿಸಮ್ನ ಇಂಪ್ರೂವ್ ಮಾಡೋದಕ್ಕಿರ್ಬೋದು, ನಮ್ಮ ಸ್ಕಿನ್ ಹೆಲ್ತ್ನ ಇಂಪ್ರೂವ್ ಮಾಡೋದಕ್ಕಿರ್ಬೋದು, ಅಥವಾ ಹೇರ್ ಗ್ರೋತ್ನ ಇಂಪ್ರೂವ್ ಮಾಡೋದಕ್ಕಿರ್ಬೋದು ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಯುನೋ ಇದರಲ್ಲಿ ಯಾವುದೇ ಶುಗರ್ ಆ್ಯಡ್ ಮಾಡದೇ ಇರೋದ್ರಿಂದ, ದಿಸ್ ಇಸ್ ಗ್ಲೂಟಿನ್ ಫ್ರೀ ಅಂತ ಹೇಳಿದೆ, ವೀಗನ್ ಅಂತ ಅಂದೆ, ಪ್ಲಾಂಟ್ ಬೇಸ್ಡ್ ಆಗಿರೋದ್ರಿಂದ ನಮಗೆ ಯಾವುದೇ ಸೈಡ್ ಎಫೆಕ್ಟ್ಸ್ನ ಮಾಡಲ್ಲ. ಇನ್ಫ್ಯಾಕ್ಟ್ ಬೇರೆ ಪ್ರೋಟೀನ್ ಪೌಡರ್ಗಳಲ್ಲಿ ಸಿ ತೊಗೊಳ್ಬಾರ್ದು ಅಂತ ನಾ ಹೇಳ್ತಲ್ಲ, ಅವ್ರವ್ರ ಬಾಡಿಗೆ ಅಥವಾ ಅವ್ರವ್ರಿಗೆ ಏನೇನು ಇಷ್ಟ ಅದನ್ನು ಅವ್ರು ಫಾಲೋ ಮಾಡ್ಬೋದು. ಆ್ಯಂಡ್ ಬೇರೆ ಪ್ರೋಟೀನ್ ಪೌಡರ್ಗಳಲ್ಲಿ ಗ್ಲೂಟಿನ್ ಇರುತ್ತೆ, ಆ್ಯಡೆಡ್ ಶುಗರ್ ಇರುತ್ತೆ. ನಾ ಅದಕ್ಕೋಸ್ಕರನೇ ಪ್ಲಾಂಟ್ ಬೇಸ್ಡ್ ಹುಡುಕ್ತಾ ಇದ್ದೆ ಆ್ಯಂಡ್ ವೀಗನ್ ಕೂಡ ಹುಡುಕ್ತಾ ಇದೆ. ಇದರಲ್ಲಿ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಆ್ಯಂಡ್ ಟೇಸ್ಟ್ ಕೂಡ ಇಟ್ ಇಸ್ ವೆರಿ ವೆರಿ ಗುಡ್. ಯಾಕಂದರೆ ಚಾಕ್ಲೇಟ್ ಫ್ಲೇವರ್ ಎನಿ ಡೇ ನಿಮ್ಗೆ ಅದು ಡಿಸ್ಪಾಯಿಂಟ್ ಅಂತೂ ಮಾಡೋದೇ ಇಲ್ಲ. ಆ್ಯಂಡ್ ನಾನು ಅಷ್ಟೇ ಯೂಶಲಿ ಚಾಕ್ಲೇಟ್ ಫ್ಲೇವರ್ ಪ್ರೋಟೀನ್ ಪೌಡರ್ನೇ ತೊಗೊಳ್ಳೋದು, ಅದಕ್ಕೋಸ್ಕರ ನಂಗೆ ಇದಿಷ್ಟ ಆಯಿತು. ಆ್ಯಂಡ್ ಒಂದು ನಿಮಿಷ, ಸೊ ನಾನು ಮಾತಾಡ್ತಾ ನಾನು ಪ್ರೋಟೀನ್ ಕುಡಿಯೋದನ್ನೇ ಮರೆತುಬಿಟ್ಟೆ. ಎಸ್, ಇಷ್ಟೆಲ್ಲ ಕಾರ್ಮೇಸಿ ಅವರ ಪ್ರೋಟೀನ್ ಆ್ಯಂಡ್ ಹರ್ಬ್ಸಲ್ಲಿ ಹೆಲ್ತ್ ಬೆನಿಫಿಟ್ಸ್ ಇದೆ. ಆ್ಯಂಡ್ ದಿಸ್ ಇಸ್ ಪ್ಲಾಂಟ್ ಬೇಸ್ಡ್ ವೀಗನ್ ಅಂದರೆ ಕೆಲವೊಬ್ಬರು ವೆಜಿಟೇರಿಯನ್ಸ್ ಇರ್ತಾರೆ, ಅವರು ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಪೌಡರ್ಗೆ ಹುಡುಕ್ತಿರ್ತಾರೆ. ನೀವು ಆ ಥರ ಹುಡುಕ್ತಿದ್ರೆ ದಿಸ್ ಇಸ್ ಫಾರ್ ಯು. ಆ್ಯಂಡ್ ಇದು ಹೆಣ್ಮಕ್ಳಿಗೆ ಅಂತ ಹೇಳಿದೆ ನಾನು. ಆ್ಯಂಡ್ ಎಸ್, ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ, ಚಾಕ್ಲೇಟ್ ಫ್ಲೇವರ್ ಆಗಿರೋದ್ರಿಂದ ನನಗೆ ನಾನು ರೆಗ್ಯುಲರಾಗಿ ಏನು ಪ್ರೋಟೀನ್ ಪೌಡರ್ ತೊಗೊಳ್ತಿದ್ದೆ ಅದೇ ಥರನೇ ಫೀಲ್ ಬರುತ್ತೆ, ಅಯ್ಯೋ ವೀಗನ್ ಟೇಸ್ಟ್ ಇಲ್ಲ, ಟೇಸ್ಟ್ ಚೆನ್ನಾಗಿಲ್ಲ, ಅದು ಯೂಶಲ್ ಅದಾಗತ್ತೆ ವೀಗನ್ ಅಂತ ಬಂದಾಗ ಶುರುವಲ್ಲಿ. ಸೊ ಎಸ್, ಟೇಸ್ಟ್ ಚೆನ್ನಾಗಿದೆ, ಹೆಲ್ತ್ ಬೆನಿಫಿಟ್ಸ್ ಇದೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಐ ಆಮ್ ಶೋರ್ ನಿಮಗೂ ಇಷ್ಟ ಆಗುತ್ತೆ. ಶಾಪ್ ಮಾಡಬೇಕಂದ್ರೆ ನೀವು ನನ್ನ ಕೂಪನ್ ಕೋಡ್ನ ಯೂಸ್ ಮಾಡ್ಬೋದು, ವಿಚ್ ಇಸ್ ಅನುಪಮಾ 12 ಟು ಗೆಟ್ 10% ಆಫ್. ನೀವು ಬೇಕಾದ್ರೆ ಚಿಕ್ಕ ಡಬ್ಬಾನು ತರಿಸಿ ಟ್ರೈ ಮಾಡಿ ನೋಡ್ಬೋದು, ಜಸ್ಟ್ ಒಂದೇ ಫಸ್ಟ್ ಟೇಸ್ಟ್ ನೋಡಿ, ಇಷ್ಟ ಆದಮೇಲೆ ಯು ಕ್ಯಾನ್ ಇನ್ವೆಸ್ಟ್ ಇನ್ ಬಿಗ್ ಡಬ್ಬಾ, ಓಕೆನಾ? ಎಸ್, ಇಷ್ಟೇ, ನಂದು ವರ್ಕೌಟ್ ಆಯಿತು ಆ್ಯಂಡ್ ಪ್ರೋಟೀನ್ ಕುಡಿದಾದ್ಮೇಲೆ, ಅಂದರೆ ಇದೊಂದು ಬ್ರೇಕ್ಫಾಸ್ಟ್ ಇನ್ನೊಂದು 2 ನಿಮಿಷಕ್ಕೆ ಮುಗಿಸ್ತೀನಿ, ಅದಾದಮೇಲೆ ನನ್ನ ಡೇ ಶುರುವಾಗತ್ತೆ. ಇನ್ಫ್ಯಾಕ್ಟ್ ಈ ವಿಡಿಯೋ ಇವತ್ತೇ ಲೈವ್ ಹೋಗ್ತಾ ಇದೆ. ಈಗ ಇದಾದಮೇಲೆ ಸ್ವಲ್ಪ ಫ್ರೆಶಪ್ ಆಗಿ ಬಂದು ದೇವ್ರ ಪೂಜೆ ಎಲ್ಲ ಮಾಡಿ ನಾನು ಕೂತ್ಕೊಂಡು ಎಡಿಟಿಂಗ್ ಮಾಡಿಬಿಟ್ಟು ಸಂಜೆ ಅಷ್ಟರಲ್ಲಿ ಇದನ್ನು ಅಪ್ಲೋಡ್ ಮಾಡಿ ನಿಮ್ಮ ಮುಂದೆ ತೊಗೊಂಡು ಬರ್ತೀನಿ, ಹೇಗನ್ನಿಸ್ತು ಅಂತ ಹೇಳಿ. ಆ್ಯಂಡ್ ನೀವು ವರ್ಕೌಟ್ ಶುರು ಮಾಡಿ, ಹೆಲ್ದಿ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡಿ, ವಾಕ್ ಮಾಡೋಕ್ಕೆ ಶುರು ಮಾಡಿ, ಓಡೋಕ್ಕಾಗಲಿಲ್ಲ ಅಂತ ಅಂದರೂ ಸ್ವಲ್ಪ ವಾಕ್ ಮಾಡಿ ಅಂತ ಹೇಳ್ತಾ, ಯಾ ಹ್ಯಾವ್ ಎನ್ ಅಮೇಝಿಂಗ್ ಡೇ, ಆ್ಯಕ್ಚುಲಿ ಹ್ಯಾವ್ ಎನ್ ಅಮೇಝಿಂಗ್ ಈವ್ನಿಂಗ್. ನಿಮ್ಮ ಹೆಲ್ತ್ನ ಚೆನ್ನಾಗಿ ಮೇಂಟೈನ್ ಮಾಡಿ ಆ್ಯಂಡ್ ಚೆನ್ನಾಗಿ ಊಟ ಮಾಡಿ, ಹೆಲ್ದಿಯಾಗಿರಿ. ಆದಷ್ಟು ಬೇಗ ಇನ್ನೊಂದು ವಿಡಿಯೋ ಜೊತೆಗೆ ನಾನು ನಿಮಗೆ ಸಿಗ್ತೀನಿ, ಓಕೆನಾ? ಟಾಟಾ, ಬಾಯ್, ಟೇಕ್ ಕೇರ್, ಲವ್ ಲವ್, ಐ ಲವ್ ಯು ಗೈಸ್.